ನನ್ನಮ್ಮ ಸೂಪರ್ ಸ್ಟಾರ್ ಹಾಗೂ ರಾಜಾರಾಣಿ ಫ್ಯಾಮಿಲಿ ಪಾರ್ಟಿ ನಲ್ಲಿ ಒನ್ ಸಪಾನ್ ಟೈಮ್ ಇನ್ ಜಮಾಲಿ ಗುಡ್ಡ ನಾಯಕ ನಾಯಕಿ ಇಬ್ರು ನಮ್ಮ ಜೊತೆ ಇದಾರೆ ಸೊ ಧನಂಜಯ ಅವರೇ ಹೊಸ ವರ್ಷಕ್ಕೆ ಹೊಸ ಗಿಫ್ಟ್ ನಮ್ ಎಲ್ಲರಿಗೂ ನೀವು ಕೊಟ್ಟಿದ್ದೀರಾ ಜಮಾಲಿ ಗುಡ್ಡ ಕೊಟ್ಟಿದ್ದೀರಾ ಬಟ್ ನಿಮಗೆ ಯಾರಾದ್ರೂ ರಿಟರ್ನ್ ಗಿಫ್ಟ್ ಕೊಟ್ಟಿದಾರ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಇಲ್ಲ ಹಾಗಾದ್ರೆ ಈ ಒನ್ಸ್ ಅಪ್ ಆನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಹೀರೋಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ನಮ್ಮ ವೇದಿಕೆ ತಯಾರಾಗಿದೆ ನಮ್ಮ ವೇದಿಕೆ ಮೇಲೆ ರೆಡಿ ಆಗಿದ್ದಾರೆ ನೋಡೋದಕ್ಕೆ ರಿಟರ್ನ್ ಗಿಫ್ಟ್ ಇದು ಕಟ್ಟು ಕಥೆ ಅಲ್ಲ ಕಟ್ಟಿದ ಕಥೆಯೂ ಅಲ್ಲ ಶಿಲೆಯನ್ನು ಕೆತ್ತಿದ ಮಗ ಸ್ಯಾಲ್ರಿ ಆಯ್ತಾನ ಆಯ್ತು ಮಗ ನನ್ನ ಮಕ್ಕಳು ಬರೀ ಎಂಟು ಎಂಟು ಪರ್ಸೆಂಟ್ ಐತ್ ಮಾಡವ್ರೆ ಇರ್ಲಿ ಬಿಡಾ ಹೆಂಗೋ ಮೈಸೂರಲ್ಲಿ ಕೈ ತುಂಬಾ ಸಂಬಳ ಸಿಗೋ ಅಂತ ಪರ್ಮನೆಂಟ್ ಜಾಬ್ ಇದೆಯಲ್ಲ ಅಷ್ಟೇ ಸಾಕು ಹಿಂಗೆ ಸಂಬಳ ತಗೊಳ್ತಾ ತಗೊಳ್ತಾ ಒಂದು ಮದುವೆ ಆಗಿ ಆಮೇಲೆ ಒಂದ್ ಮನೆ ಕಟ್ಬಿಟ್ರೆ ನಾನ್ ಕೇಳೋದೊಂದೆ ಹೇಗಿತ್ತಿ ರಿಟರ್ನ್ ಗಿಫ್ಟ್ ತುಂಬಾ ಚೆನ್ನಾಗಿತ್ತು ಜಯನಗರ ಫೋರ್ತ್ ಬ್ಲಾಕ್ ಇಂದ ಕರ್ಕೊಂಡ್ ಬಂದ್ಬಿಟ್ರೆ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ತುಂಬಾ ಎಫರ್ಟ್ ಹಾಕಿದ್ದಾರೆ ತುಂಬಾ ಎಫರ್ಟ್ ಇದೆ ಥ್ಯಾಂಕ್ ಯು ತುಂಬಾ ಇಷ್ಟ ಆಯ್ತು ಅಂದ್ರೆ ಒಂದ್ ಒಂದ್ ಜರ್ನಿ ಅದು ಸಹಜ ಅನ್ಸುತ್ತೆ ಎಲ್ಲಿ ಯಾರೇ ಆದ್ರೂ ತಿಂಕ್ ಫೇಸಸ್ ಗಳನ್ನ ದಾಟ್ಕೊಂಡೇ ಬರ್ಬೇಕು ಸಡನ್ ಆಗಿ ಬರ್ತಿದಂಗೆ ಏನೂ ಆಗಲ್ಲ ಆ ಸೆಕೆಂಡ್ ಗೆ ಆ ಕ್ಷಣಕ್ಕೆ ಡೆಫಿನೆಟ್ಲಿ ಅನ್ಸ್ತಾ ಇರುತ್ತೆ ಏನು ಏನು ಆಗ್ತಾ ಇಲ್ಲ ಇದು ಆಗ್ತಾ ಇಲ್ಲ ಯಾಕೆ ಏನು ಇಲ್ಲ ಬಟ್ ಪುಷ್ ಮಾಡ್ಕೊಂಡು ಮುಂದೆ ಬರ್ತಾ ಬರ್ತಾ ಎಫರ್ಟ್ಸ್ ಆಗ್ತಾ ಆಗ್ತಾ ಐ ತಿಂಕ್ ಡೆಫಿನೆಟ್ಲಿ ಯಾರಾದ್ರೂ ಅಚೀವ್ ಮಾಡ್ಬೋದಾ ಅಂತ ನನ್ಗೆ ಅಂದ್ರೆ ಶುಕ್ರವಾರ ರಿಲೀಸ್ ಆಗೋದು ಭಾನುವಾರದವರೆಗೂ ನೋಡ್ತಾ ಇದೆ ಭಾನುವಾರ ಹೋಗಿ ಕೊನೆ ಸರಿ ಪಿಕ್ಚರ್ ನೋಡ್ಕೊಂಡು ಇನ್ನೇನ್ ಜನ ಬರ್ತಾ ಇಲ್ಲ ಅನ್ಕೊಂಡು ಮತ್ತೆ ಮೂವ್ ಆನ್ ಆಗ್ಬಿಡ್ತಾ ಇದ್ವಿ ಓಕೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಮತ್ತೆ ಕೆಲಸ ಶುರು ಮಾಡ್ತಾ ಇದ್ವಿ ಮದ್ ಮಧ್ಯ ಎಲ್ಲಾದ್ರೂ ಫ್ರೆಂಡ್ಸ್ ಎಲ್ಲಾ ಸಿಕ್ಕಿ ಪಾರ್ಟಿ ಗಿಟಿ ಕೊಡಿಸಿದಾಗ ನೋವೆಲ್ಲ ತೋಡ್ಕೊಂಡು ಫ್ರೆಶ್ ಆಗಿ ಮತ್ ಯಾವ್ದಾರ ಮಧ್ಯ ನಿಮ್ಗೆ ಅನಿಸ್ತಾ ಇತ್ತ ಇಂಡಸ್ಟ್ರಿ ಬೇಡ ಅಂತ ಅನ್ಸಿದ್ ಉಂಟ ಬೇಡ ಅಂತ ಅನ್ಸಿಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನ್ಸಿಲ್ಲ ಬಂದಿದೀವಿ ಇಲ್ಲೇ ಇರ್ಬೇಕು ಅಂತಾನೆ ಯಾವಾಗ್ಲೂ ಅನ್ಸೋದು ಈಗ್ಲೂ ಒಂದೊಂದ್ಸರಿ ಅನ್ಸುತ್ತೆ ಇದು ಸ್ವಲ್ಪ ಈ ಡರ್ಟಿ ಗೇಮ್ ಗಳಿಗೆಲ್ಲ ಎಂಟ್ರಾಗಬೇಕಾಗುತ್ತೆ ಬೇಡ ಇದು ಅಂತ ಅನ್ಸುತ್ತೆ ಅದಾದ್ಮೇಲೆ ಮತ್ತೆ ಚೋಕೆ ಇದದು ನೂರಾರು ಜನ ಕೆಲಸ ಮಾಡೋ ಕಡೆ ಲಕ್ಷಾಂತರ ಜನ ಇರೋ ಕಡೆ ದೊಡ್ಡ ಇಂಡಸ್ಟ್ರಿ ಸಣ್ಣ ಪುಟ್ಟ ಸಮಸ್ಯೆಗಳು ಅವು ಇವು ಎಲ್ಲಾ ಬರ್ತಾನೆ ಇರ್ತವೆ ಅದನ್ನೆಲ್ಲ ಹ್ಯಾಂಡ್ಲ್ ಮಾಡ್ಕೊಂಡು ದಾಟ್ಕೊಂಡು ಹೋಗ್ಬೇಕಲ್ಲ ಅವಾಗ್ಲೇ ಏನಾದ್ರು ಸಾಧನೆ ಮಾಡಕ್ ಸಾಧ್ಯ ಅಥವಾ ನಾಯಕರು ಅಂತ ಅನ್ಸ್ಕೊಳಕ್ ಸಾಧ್ಯ ಎದ್ರುಕೊಂಡು ಅಥವಾ ಇದನ್ನ ಹ್ಯಾಂಡ್ಲ್ ಅಂತ ಹಿಂದೆ ಹೋಗೋದ್ರಿಂದ ಏನು ಆಗಲ್ಲ ಪ್ರತಿ ಸರಿನೂ ಒಂದಿಷ್ಟು ಕಾನ್ಫ್ಲಿಕ್ಟ್ಸ್ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ ಎಲ್ರಿಗೂ ಎಲ್ಲಾ ಫೇಸಲ್ಲೂ ಇದ್ದೇ ಇರುತ್ತೆ ಅದನ್ನ ದಾಟ್ಕೊಂಡು ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು ಆಕ್ಚುಲಿ ನನಗೆ ಒಂದು ಒಳ್ಳೆ ಡೈಲಾಗ್ ನೆನ್ಪಾಗ್ತದೆ ಹೊಸ ಡೈಲಾಗ್ ನೀವು ಹೇಳುದು ಯಾಕ್ರಯ ಬಡವ್ರ ಮನೆ ಮಕ್ಕಳು ಕೂಲಿಂಗ್ ಗ್ಲಾಸ್ ಹಾಕ್ಬಾರ್ದ ಅಂತ ನೆಕ್ಸ್ಟ್ ಡೈಲ ಯಾಕ್ರಯ ಬಡವ್ರ ಮನೆ ಅವ್ರ ಕಟ್ಔಟ್ ಬಿಡಬಾರ್ದ ಅಂತ ಕೇಳ್ಬೇಕ ನೆಕ್ಸ್ಟ್ ನಿಜವಾಗ್ಲಿ ಈ ತರ ಒಂದು ಆ ಒಂದು ಸೆಕೆಂಡ್ ಚಾನ್ಸ್ ಅಲ್ಲಿ ಒಂದ್ ಫುಲ್ ಕಮ್ ಬ್ಯಾಕ್ ಬಂದು ಈ ತರ ಇಡೀ ರಾಜ್ಯನೇ ಟಾಲಿ ಟಾಲಿ ಅಂತ ಕಿರ್ಸಿದಾಗ ಹೇಗ್ ಅನ್ನಿಸ್ತಾ ಒಂದು ಆ ಕ್ರೆಡಿಟ್ ಪೂರ್ತಿ ನಮ್ಮ ಟಗರು ಟೀಮ್ ಗೆ ಹೋಗ್ಬೇಕು ಅದು ಸೂರೀಸರು ಶಿವಣ್ಣ ಎಲ್ಲ ಇಡೀ ಇಡೀ ತಂಡಕ್ಕೆ ಹೋಗ್ಬೇಕದು ಬಟ್ ನನಗೆ ಆ ಆ ಟೈಮ್ ಅಲ್ಲಿ ಇದು ಕೊನೆ ಅವಕಾಶ ತರನೆ ಅನ್ಸಿದಿದ್ದು ಅದಾದ್ಮೇಲೆ ಯೂಶ್ವಲಿ ಕೆಟ್ಟ ಎಕ್ಸ್ಪೀರಿಯನ್ಸ್ ಗಳಿಂದ ಎಲ್ಲ ಆದಷ್ಟು ಬೇಗ ಆಚೆ ಬರಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಕೆಲವೊಂದ್ ಹಂಗೆ ಒಳಗೆಲ್ಲ ಉಳ್ಕೊಂಡಿರುತ್ತೆ ಮೋಸ್ಟ್ಲಿ ಅದೆಲ್ಲದೂ ಸೇರಿ ಒಳಗಡೆ ಒಬ್ಬ ಡಾಲಿ ರೆಡಿ ಆಗ್ತಾ ಇದ್ದ ಕರೆಕ್ಟ್ ಆಗಿ ಪಾತ್ರ ಸಿಕ್ತು ಅದನ್ನೆಲ್ಲಾ ಆಚೆ ಹಾಕ್ಬಿಟ್ಟು ವಾಪಸ್ ಧನಂಜಯ ಬಂದ್ ಮತ್ತೆ ಕೈ ಮುಕ್ಕೊಂಡು ಹಿಂಗ್ ನಿಂತ್ಕೊಂಡಿದ್ದ ನಿಜವಾಗ್ಲೂ ಈ ಆಕ್ಟ್ ಶುರು ಆಗೋಕ್ಕಿಂತ ಮುಂಚೆ ನಾನು ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಕೊಡ್ತಾರೆ ಅಂತ ರಿಟರ್ನ್ ಗಿಫ್ಟ್ ಅಂತ ಯಾಕೆ ಗೊತ್ತಾ ಯಾಕೆ ಅಂತಂದ್ರೆ ನಮ್ಮ ಧನಂಜಯ್ ಈ ವರ್ಷ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಂಡು ಹತ್ತು ವರ್ಷಗಳು ಪೂರೈಸಿದೆ ಎರಡು ಸಾವಿರದ ಇಪ್ಪತ್ಮೂರ ಜರ್ನಿ ತುಂಬಾ ಕಲ್ತಿದ್ದೀನಿ ನನ್ನ ಎಲ್ಲಾ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮೊದಲನೇ ಸಿನಿಮಾದಿಂದ ನನ್ನ ಜೊತೆ ನಿಂತಿರೋ ನನ್ನ ಎಲ್ಲಾ ಗೆಳೆಯರಿಗೆ ಎಲ್ಲಾ ಜೀವಗಳಿಗೂ ಅಂಡ್ ಕೈ ಹಿಡಿದು ಕಾಪಾಡಿದ ಎಲ್ಲ ನಮ್ಮ ಕನ್ನಡಿಗರಿಗೆ ಅಭಿಮಾನಿಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಹತ್ತು ವರ್ಷದಲ್ಲಿ ಒಂದ್ ಒಂದು ಶಕ್ತಿಯಾಗಿ ನನ್ನ ಗುರುತಿಸಿದಾರೆ ಆ ಅದ್ರ ಮೇಲೆನೆ ಇನ್ನೊಂದಿಷ್ಟು ಏನೇನೋ ಕನ್ಸುಗಳು ಕಟ್ಕೊಂಡು ಮತ್ತೆ ಇನ್ನೊಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೀನಿ ಖಂಡಿತ ಮಾಡ್ತಾನೆ ಇರ್ತೀನಿ ಆ ಪ್ರೀತಿ ಹಿಂಗೆ ಇರ್ಲಿ ಸೊ ಎರಡ್ ಸಾವಿರದ ಎಂಟರಲ್ಲಿ ಕೆಲಸ ಬಿಟ್ಟಾಗ ಏನ್ ಅನ್ಕೊಂಡ್ ಬಂದ್ರಿ ಇವತ್ತೇನಾಗಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲ ಏನ್ ಅನ್ಕೊಂಡ್ ಬಂದೆ ಅಂದ್ರೆ ಸಿಂಪಲ್ ಅಂತ ಇದು ಇದೇ ವೇದಿಕೆ ಮೇಲೆ ಹೇಳಿದ್ದೆ ಅನ್ಸುತ್ತೆ ಒಂದು ಈ ಬರೆಯೋ ಹುಚ್ಚು ಇದ್ದಾಗ ನಾನು ನನ್ನ ರಂಗಭೂಮಿ ದಿನಗಳಲ್ಲೇ ಬರ್ಕೊಂಡಿದೆ ಚೆಲುವ ಕನ್ನಡಿಗರು ಸಿರಲ್ಲಿ ಹಾಡಾಗಿ ಬಾಳುವ ತವಕ ಕಾಯುವೆನು ಎಂದಾದರೊಂದು ದಿನ ನನ್ನ ಸ್ವರಗಳಿಗೆ ರಾಗ ಸಿಗುವ ತನಕ ಅಂತ ಇವತ್ತು ಒಂದ್ ಮಟ್ಟಿಗೆ ಅದು ಆಗಿದೆ ಅಂತ ನನ್ಗೆ ಅನ್ಸುತ್ತೆ ಬಟ್ ಇನ್ನು ಇನ್ನು ಆಗೋ ತುಂಬಾ ಇದೆ ಇನ್ನು ಮಾಡೋದ್ ತುಂಬಾ ಇದೆ ಅದ್ರ ಜೊತೆಗೆ ನಾನು ಒಬ್ಬನೇ ಬರ್ಲಿಲ್ಲ ನನ್ನ ಜೊತೆ ನಮ್ಮ ಮೈಸೂರಿಂದ ನಮ್ಮ ಸ್ಟೇಜ್ ಗೆಳೆಯರಿಂದ ಹಿಡಿದು ತುಂಬಾ ಜನ ಪ್ರತಿಭಾವಂತರು ಜೊತೆ ಜೊತೆಗೆ ಬಂದ್ವಿ ಕೊನೆಗೆ ಬಡವರಸ್ಕಲಲ್ಲಿ ರಸ್ಕಲಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಬಡವರ ರಸ್ಕಲ್ ಮಾಡಿದ್ವಿ ನಾನು ಒಬ್ಬನೇ ಗೆದ್ದಾಗ ಅದು ನನ್ನ ಗೆಲುವು ಅಂತ ನನಗೆ ಅನ್ನಿಸ್ಲಿಲ್ಲ ಅದೆಲ್ಲ ಎಷ್ಟೇ ಸಂಭ್ರಮ ಪಟ್ರುನು ಎಲ್ರೂ ಗೆಲ್ಬೇಕಾಗಿತ್ತು ಈಗ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೀವಿ ಇವತ್ತು ಈಗ ನಮ್ ಗುಡ್ಡ ರಿಲೀಸ್ ಆಗಿದೆ ಸಂಕ್ರಾಂತಿಗೆ ಅದೇ ನಮ್ಮ ಮೈಸೂರು ಹುಡುಗರು ಅದೇ ನಮ್ಮ ಬಡವರಸ್ಕಲ್ ತಂಡದ್ದು ಆರ್ಕೆಸ್ಟ್ರಾ ಅಂತ ಹೇಳಿ ಸಿನಿಮಾ ನಾನೇ ರಿಲೀಸ್ ಕೂಡ ಮಾಡ್ತಾ ಇದ್ದೀನಿ ಇಡೀ ಎಲ್ಲಾ ಹಾಡುಗಳ್ನು ನಾನೇ ಬರೆದಿದ್ದೀನಿ ತುಂಬಾ ಅದ್ಭುತವಾಗಿ ಬಂದಿರೋ ನಮ್ಮ ಮೈಸೂರಿಗೆ ಕ್ಯಾಮ್ರಾ ಇಟ್ಟು ಶೂಟ್ ಮಾಡ್ದಂಗಿದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಖಂಡಿತ ಆರ್ಕೆಸ್ಟ್ರಾ ಸಿನಿಮಾ ನೀವು ನೋಡಿ ನೀವು ಖುಷಿ ಪಡೆದೇ ಇರಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ಸಿನಿಮಾ ವೆರಿ ನೈಸ್ ವೆರಿ ನೈಸ್ ಈಗ ಸ್ವಲ್ಪ ದೂರ ಹೋಗೋಣ ಹಾಗೆ ನೀ ಬನ್ನಿ ನನ್ನ ಜೊತೆ ಒಂದು ವಾಕ್ ಹೋಗೋಣ ಒಂದು ಸ್ವಲ್ಪ ಲಾಂಗ್ ವಾಕ್ ಅಲ್ಲಿ ಇಂಡಸ್ಟ್ರಿನೇ ಸಾಕು ಅಂತ ಅನಿಸ್ತಂತ ಕ್ಷಣ ಅದು ಆಗ ನಿಮ್ಮ ಬದುಕಿಗೆ ಒಂದು ತಿರುವು ಕೊಟ್ಟಂತ ಈ ಒಂದು ಡಾಲಿ ಈ ಡಾಲಿನ ನೋಡ್ಬಿಟ್ಟು ಏನ್ ಹೇಳ್ತೀರಾ ಈ ಡಾಲಿಗೆ ನೀವು ಅಲ್ಲ ನಿನ್ನಿಂದ ನನ್ಗೆ ಏನೇನ್ ಸಿಕ್ತು ಕಣ ಅಂತ ಹೇಳ್ತೀರಾ ಅಥವಾ ಏನೋ ಹಿಂಗ್ ಮಾಡ್ಬಿಟ್ಟಲ್ಲ ನನ್ನ ಅಂತೀರಾ ಏನ್ ಹೇಳ್ತೀರಿ ಡಾಲಿಗೆ ಎಲ್ಲವೂ ಸಿಕ್ತು ಥ್ಯಾಂಕ್ ಯು ಅಂತ ಹೇಳ್ತೀನಿ ಡಾಲಿ ಹೇಳಿ ಥ್ಯಾಂಕ್ಸ್ ಡಾಲಿ ಈಗ ನಾವಿಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿದು ಇದನ್ನೇ ನೋಡಿದ್ವಲ್ಲ ಆಕ್ಟನೆ ಮಹಿಷಿ ಇರ್ಲೇಬೇಕಲ್ಲ ಮಹಿಷಿ ಇದ್ರೆ ಅಯ್ಯಪ್ಪಂದು ನಮ್ಗೆ ಇದು ಗೊತ್ತಾಗೋದಲ್ವಾ ಹೌದು ಸೊ ಐ ಥಿಂಕ್ ಅಸುರರು ತುಂಬಾ ಇಂಪಾರ್ಟೆಂಟ್ ಕಥೆಗೆ ಸೊ ಡಾಲಿ ಅನ್ನೋ ಒಬ್ಬ ಅಸುರ ನನಗೆ ಒಬ್ಬ ಹಸುರನಿಂದ ಒಳ್ಳೇದಾಯ್ತು ಖಂಡಿತವಾಗ್ಲು ಈಗ ಈ ಹಸುರನಿಂದ ಇನ್ನೊಂದಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ ನೀವ್ ಫ್ರೆಂಡ್ಸ್ ಇನ್ನೊಂದಷ್ಟು ಜನ ಅಪ್ಕಮಿಂಗ್ ವಿಶ್ ಆಲ್ ದಿ ಬೆಸ್ಟ್ ಅದು ಉಲ್ಟಾ ಅದು ಅದು ಹೇಳಣ್ಣ ಇಲ್ಲ ನಾನು ಆಸ್ ಎ ನಿರ್ಮಾಪಕ ಪ್ರತಿಭೆಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೀನಿ ನಿಮ್ಮನ್ನ ನೋಡಿ ಮುಂದೆ ಬರುವಂತಹ ಬಡವರ ಮಕ್ಕಳಿಗೆ ಅಥವಾ ಆಗ್ಬೇಕು ಅನ್ನೋ ಆಸೆ ಬಡವರ ಮಕ್ಕಳಿಗೆ ಏನ್ ಇಷ್ಟ ಇಷ್ಟಪಡ್ತೀನಿ ಭ್ರಮೆಗೆ ಬೀಳ್ಬೇಡಿ ಅಂತ ಯಾಕೆಂದ್ರೆ ಸ್ಕ್ರೀನು ಯಾವಾಗ್ಲೂ ಒಂದ್ ಭ್ರಮೆ ಉಟ್ಸುತ್ತೆ ಸಿನಿಮಾ ಅಥವಾ ಕಿರುತೆರೆ ಆಗ್ಲಿ ಯಾವ್ದಾದ್ರು ಆಗ್ಲಿ ನಮ್ಮ ಪೊಟೆನ್ಶಿಯಲ್ ನಮಗ್ ಗೊತ್ತಿರಬೇಕು ಅಂಡ್ ರಾತ್ರ ರಾತ್ರಿ ಏನು ಆಗಲ್ಲ ಅದು ಅದರದೇ ಆದ ಟೈಮು ಪೇಷನ್ಸ್ ಶ್ರಮ ಎಲ್ಲವನ್ನೂ ಕೇಳುತ್ತೆ ತುಂಬಾ ಚೆನ್ನಾಗಿ ತುಂಬಾ ಆನೆಸ್ಟ್ ಆಗಿ ಎಫರ್ಟ್ಸ್ ಹಾಕೊಂಡು ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ನಮಗೆ ಗೊತ್ತಿರಬೇಕು ಇವಾಗ ನಾನು ನಾನು ಡ್ಯಾನ್ಸ್ ಓರಿಯೆಂಟೆಡ್ ಸಿನಿಮಾ ಮಾಡ್ತೀನಿ ಅಂತ ಹೋಗೋದಿದೆಯಲ್ಲ ಅದು ಅದಕ್ಕಿಂತ ದೊಡ್ಡ ಭ್ರಮೆ ಯಾವ್ದು ಇರಲ್ಲ ನಾನು ನಾನು ಡ್ಯಾನ್ಸ್ ಕಲ್ತು ನಾನು ಡ್ಯಾನ್ಸ್ ಮಾಡಿ ಆ ಪಿಕ್ಚರ್ ಇಟ್ ಮಾಡಕ್ ಹೋದ್ರೆ ಐ ತಿಂಕ್ ಅದು ನನಗಲ್ಲ ಅದು ನನ್ನ ಸ್ಟ್ರೆಂತ್ ಏನು ಅದ್ರ ಜೊತೆ ನಾನು ಕೆಲಸ ಮಾಡ್ತೀನಿ ಅಂಡ್ ಐ ಥಿಂಕ್ ವೀಕ್ನೆಸ್ ಗಳ ಕಡೆಗೂ ಕೆಲಸ ಮಾಡಬೇಕು ನಮ್ಗೆ ಏನ್ ಗೊತ್ತಿಲ್ಲ ಅನ್ನೋದನ್ನು ಒಪ್ಕೊಳ್ಬೇಕು ಫಸ್ಟ್ ಸತ್ಯ ಅದನ್ನ ಕಲಿಬೇಕು ಅಷ್ಟೇ ವೆರಿ ವೆಲ್ ಸೈಡ್ ಬಟ್ ಸದ್ಯಕ್ಕೆ ಆ ಬಡವರಿಗೋಸ್ಕರ ಆ ಬಡ ಮಕ್ಕಳಿಗೋಸ್ಕರ ಇನ್ನೊಂದ್ಸರಿ ಈ ವೇದಿಕೆಯಲ್ಲಿ ಹೇಳೇ ಬಿಡಿ ಬಡವರ ಮನೆ ಮಕ್ಕಳು ಬೆಳಿಬೇಕಯ ಅಂತ ಮನೆ ಈಗ ಧನಂಜಯ ಒಂದೊಂದು ಕ್ಯಾರೆಕ್ಟರ್ ಬಗ್ಗೆ ಒಂದ್ ಚಿಕ್ಕ ಒಂದೊಂದು ಚಿಕ್ಕ ಲೈನ್ ಹೇಳ್ತಾ ಬನ್ನಿ ರತ್ನನ ಪ್ರಪಂಚ ರತ್ನಾಕರ ರತ್ನಾಕರ ಡೆಫಿನೆಟ್ಲಿ ನನ್ ಫೇವ್ರೇಟ್ ಯಾಕೆಂದ್ರೆ ಡಾಲಿ ಆದ್ಮೇಲೆ ಎಲ್ಲಾ ಸ್ವಲ್ಪ ಅದೇ ತರದ ಪಾತ್ರಗಳನ್ನೇ ಮಾಡ್ತಾ ಇದ್ದೆ ವಿಲನ್ ಇದೆಲ್ಲ ಅದ್ರ ಮಧ್ಯ ಈ ತುಂಬಾ ಕಾಮನ್ ಮ್ಯಾನ್ ರೋಲ್ ಮಾಡ್ಬೇಕಿತ್ತು ಯಾಕೆಂದ್ರೆ ನಾನು ಜಯನಗರ ಫೋರ್ತ್ ಬ್ಲಾಕ್ ಇಷ್ಟಪಟ್ಟಿದ್ದ ಆಡಿಯನ್ಸ್ ತುಂಬಾ ಜನ ಇದ್ರು ಡೈರೆಕ್ಟರ್ ಸ್ಪೆಷಲ್ ಇಷ್ಟಪಟ್ಟಿದ್ದ ಆಡಿಯನ್ಸ್ ಇದ್ರು ಅವ್ರಗಳಿಗೆ ಒಂದು ಸಿನಿಮಾ ಬೇಕಿತ್ತು ಅಂದಾಗ ರೋಹಿತ್ ಪಡಕಿ ನನ್ಗೆ ಕರೆಕ್ಟ್ ಆಗಿ ಆ ಟೈಮ್ ಬಂದಂತ ಸ್ಕ್ರಿಪ್ಟ್ ಅದು ಎಸ್ ನೆಕ್ಸ್ಟ್ ಜಯರಾಜ್ ಜಯರಾಜ್ ನಂಗೆ ಖುಷಿ ಇದೆ ಜೈರಾಜ್ ಪಾತ್ರದ ಬಗ್ಗೆ ಆ ಪರ್ಫಾರ್ಮೆನ್ಸ್ ಬಗ್ಗೆ ನಾನ್ ಆ ಪಾತ್ರನೂ ಕೂಡ ತುಂಬಾ ಎಂಜಾಯ್ ಮಾಡಿದೆ ಯಾಕೆಂದ್ರೆ ನಾವ್ ಇರೋ ಸೊಸೈಟಿಲಿ ಎಲ್ಲವೂ ಇದೆ ಅಲ್ಲ ಸೊ ನಾವು ಆಕ್ಟರ್ ಗಳಾಗಿ ಈ ಪಾತ್ರ ಆ ಪಾತ್ರ ಎಲ್ಲವನ್ನೂ ಮಾಡ್ಬೇಕಾಗತ್ತೆ ಎಲ್ಲದು ಆಗಿ ಒಂದ್ಸರಿ ನೋಡ್ಬೇಕಾಗತ್ತಲ್ಲ ಅನುಭವಗಳು ಬೇರೆ ಸೊ ಜೈರಾಜ್ ಆಗಿ ಆಗಿ ಆಗಿದ್ದ ಅನುಭವಗಳೇ ಬೇರೆ ನನಗೆ ತುಂಬಾ ಇಷ್ಟವಾದ ಪಾತ್ರ ಅದು ಕೂಡ ವೆರಿ ಗುಡ್ ಬಾಕ್ಸರ್ ಪ್ರೀತಮ್ ಗುಬ್ಬಿ ಅವ್ರ ಜೊತೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವಾಗ ನಾನು ಇನ್ನು ಹೊಸಬಾ ಚಿತ್ರರಂಗಕ್ಕೆ ನನಗೆ ತುಂಬಾ ಇನ್ನೋಸೆಂಟ್ ಆಗಿದೆ ನನಗೂ ಏನು ಅಷ್ಟು ಸಿನಿಮಾ ಎಲ್ಲವೂ ಗೊತ್ತಿರ್ಲಿಲ್ಲ ಬಟ್ ಒಂದ್ ಗೊತ್ತಿದ್ದು ಬಾಕ್ಸರ್ ತರ ಬಾಕ್ಸಿಂಗ್ ಮಾಡಕ್ಕಾಗುತ್ತೆ ಇಲ್ಲ ಬಾಕ್ಸರ್ ತರ ಕಾಣಬೇಕು ಅಂತ ಆರಾಮಾಗಿ ದಿನಾ ಬೆಳಗ್ಗೆ ಎದ್ದು ಬಾಕ್ಸಿಂಗ್ ಹೋಗ್ತಾ ಇದೆ ಜಿಮ್ ಹೋಗ್ತಾ ಇದೆ ಅಂಗ ನೋಡಿದ್ರೆ ಬಾಕ್ಸರ್ ಸಿನಿಮಾನೇ ಫಿಟ್ನೆಸ್ ನನಗೆ ಅಷ್ಟು ಅಡಿಕ್ಟ್ ಮಾಡಿದ್ದು ಅವಾಗ ಟಾಕೀಸ್ ಹೋದಾಗೆಲ್ಲ ಸೃಜನ್ ಅವರು ಪ್ರತಿ ಸರಿನೂ ಡಿಪ್ಸ್ ಹೊಡೆಸಿ ಒಡಿಸಿ ಒಡಿಸಿ ಕಳ್ಸಿದ್ರು ಪ್ರತಿ ಸಿನಿಮಾಗ್ ಹೋದಾಗ ಸಿಕ್ಸ್ ಪ್ಯಾಕ್ಸ್ ಇದೆ ಅಲ್ವಾ ಡಿಪ್ಸ್ ಹೊಡೆ ಇವತ್ತಿಗೂ ನನ್ಗೆ ಆತರ ಆಕ್ಷನ್ ಮಾಡಕ್ಕೆ ಕಷ್ಟ ಆಗುತ್ತೆ ಅವಾಗ ಒಂದ್ ಎಪ್ಪತ್ತೆರಡು ಕೆಜಿ ಏನೋ ಇದೆ ಅಷ್ಟೇ ಎಪ್ಪತ್ತೆರಡು ಎಪ್ಪತ್ ಮೂರು ಕೆಜಿಂಗ್ ಏರ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗೋದು ಬಾಡಿ ಇನ್ನೊಂದ್ಸರಿ ಬಾಡಿ ಮಾಡ್ಬೇಕು ಅಂತ ಆಸೆ ಓಕೆ ವೆರಿ ನೈಸ್ ಈಗ ಡೈರೆಕ್ಟ್ ಆಗಿ ಬಂದ್ಬೇ ಟೈಮ್ ಆಕ್ಸ್ ಜಮಾಲಿ ಹೀರೋಶಿಮಾ ಹೀರೋ ಶಿಮಾ ತುಂಬಾ ಇನ್ನೋಸೆಂಟ್ ತಾನು ತನ್ನ ಲೋಕ ತನ್ನವರು ಅಷ್ಟು ಮಾತ್ರ ಅವ್ನ ಜಗತ್ತು ಬಿಟ್ಟು ಇನ್ ಹೊರಗಡೆ ಜಗತ್ತಿನ ವ್ಯಾಪಾರ ವ್ಯವಹಾರ ಎಲ್ಲ ಅವನಿಗೆ ಗೊತ್ತಿಲ್ಲ ಹಂಗಿದ್ರೆ ಜಗತ್ತಲ್ಲಿ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಆ ಬೀಳಲ್ಲ ಅವನು ಹಂಗಾಗಿನೇ ಅವನು ಇಲ್ಲಿ ಬದುಕೋದು ಸ್ವಲ್ಪ ಕಷ್ಟ ಹೇಳಿದ್ರು ಹೇಳಿದೆ ಕೇಳ್ದಾಗ ನಿಜ ಇನ್ನು ನೋಡ್ಬೇಕು ಅನ್ನೋದು ಆಸೆ ಇನ್ನೂ ಇನ್ನೂ ಜಾಸ್ತಿ ಆಗ್ತಾ ಇದೆ ತರಮ ಏನ್ ಹೇಳ್ತೀವಿ ನಮ್ಮ ಡಾಲಿಯ ಜರ್ನಿ ಬಗ್ಗೆ ಈ ಒಂದು ಜಮಾಲಿ ಗುಡ್ಡದ ಬಗ್ಗೆ ಇಲ್ಲ ಭವಿಷ್ಯ ಅವನಿಗಿಂತ ಎಲ್ಲರಿಗೂ ಬಹಳ ಖುಷಿಯಾಗಿದೆ ಅವನ ಬೆಳವಣಿಗೆಗೆ ಯಾಕೆಂದ್ರೆ ಯಾವುದೇ ಕಲಾವಿದರ ಹಿಂದೆ ಖಂಡಿತವಾಗ್ಲು ಕಷ್ಟಗಳು ಇದ್ದೇ ಇರುತ್ತೆ ಆ ರೀತಿ ಆ ಏಳು ಬೀಳುಗಳನ್ನ ಬಹಳ ಚೆನ್ನಾಗಿ ಧನು ಅಫ್ಕೋರ್ಸ್ ಅನುಭವಿಸಿದಾನೆ ನೋಡಿದಾನೆ ಇವತ್ತೊಂದು ಸ್ಟಾರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಅದಕ್ಕಿಂತ ಹೆಚ್ಚಾಗಿ ಬಹಳ ನಂಗೆ ತುಂಬಾ ಹತ್ತಿರವಾಗೋದು ಅಂತಂದ್ರೆ ಅವನ ಬರವಣಿಗೆ ಮೂಲಕ ಅದು ಹಾಡಾಗಿರ್ಬೋದು ಡೈಲಾಗ್ ಆಗಿರ್ಬೋದು ಯಾವುದೇ ಇರ್ಲಿ ಆ ಅನುಭವಗಳನ್ನೆಲ್ಲ ಸುರಿದು ತನ್ನ ಹಾಡಲ್ಲಿ ಸಾಹಿತ್ಯದಲ್ಲಿ ಬರೀತಾನೆ ಅದು ಬಹಳ ಖುಷಿ ಅನ್ಸುತ್ತೆ ಬಟ್ ಒಂದು ಅವನ ನೋಡಿದಾಗ ಅನಿಸ್ತಾ ಇತ್ತು ನಂಬಿಕೆ ಅನ್ನೋದು ಸೂರ್ಯನ್ ತರ ಇರ್ಬೇಕಂತೆ ಸಾಯಂಕಾಲ ಹೊತ್ತು ಮುಳುಗಿದ್ರು ಬೆಳಗ್ಗೆ ಎದ್ದು ಬಂದೇ ಬರ್ತೀನಿ ಅಂತ ಆ ನಂಬಿಕೆ ಅವನಲ್ಲಿ ಇದೆ ಸೂರ್ಯನ ಹಾಗೆ ಆ ನಂಬಿಕೆ ಅವನ ಇಲ್ಲಿ ತನಕ ಉಳಿಸಿದೆ ತುಂಬಾ ಖುಷಿ ಅನ್ಸುತ್ತೆ ಒನ್ಸ್ ಅಪ್ ಆನ್ ಎ ಟೈಮ್ ಜಮಾಲಿ ಗುಡ್ಡ ಪಿಕ್ಚರ್ ಈಗಾಗ್ಲೇ ರಿಲೀಸ್ ಆಗಿ ಯಶಸ್ವಿಯಾಗಿ ಇದೆ ಇನ್ನು ಆಗ್ಲಿ ಆ ಸಿನಿಮಾ ಇಂದ ಇನ್ನು ಇನ್ನಷ್ಟು ಸಿನಿಮಾಗಳನ್ನು ನಿರ್ಮಾಪಕ ಆಗಿ ತಾರಮ್ಮ ನಮ್ಗೆ ತುಂಬಾ ಅದೃಷ್ಟ ನಮ್ಮ ಬಡವರಲ್ಲಿ ದೊಡ್ಡ ಹಿಟ್ ಆಗಿದ್ದು ಅವರ ಹೀರೋ ಇನ್ನು ಇನ್ನೊಂದ್ ಸಿನ್ಮಾ ತಾರಮ್ಮನೆ ಮತ್ತೆ ಆಕ್ಟ್ ಮಾಡ್ತಿದಾರೆ ಖುಷಿ ಅವರು ಅಮ್ಮನೆ ಆಗೋಗ್ಬಿಟ್ಟಿದಾರೆ ಅವರು ಅವಾಗ ಬೈತಾ ಇರ್ತಾರೆ ಏನ್ ಮಾಡ್ತಾ ಇದೀಯಾ ದುಡ್ಡು ಉಳಿಸ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ ಪ್ರೊಡಕ್ಷನ್ ಕೊಂಡು ಓಡಾಡ್ತಾ ಇದೀಯಾ ಅಂತ ಗೈಡ್ ಮಾಡ್ತಿರ್ತಾರೆ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ದಾರಮ್ಮ ಎಸ್ ಸುಜಾ ಹತ್ತು ವರ್ಷದ ಜನರಿ ಜರ್ನಿಯಲ್ಲಿ ಮೋಸ್ಟ್ಲಿ ನಾನು ಒಂದು ಒಂಬತ್ತು ವರ್ಷದಿಂದ ಧನು ಜೊತೆ ಇದ್ದೀನಿ ಆ ರಾಟೆ ಸಿನಿಮಾ ಇಂದ ನಾವು ಮಜಾ ಟಾಕೀಸ್ ನಾವು ಪ್ರಮೋಟ್ ಮಾಡ್ಕೊಂಡ್ ಬಂದಿದ್ದು ಆಮೇಲೆ ನಮ್ಮ ಒಂದು ಗೆಳೆತನ ಹಲವಾರು ಕಡೆ ನಾವು ಭೇಟಿ ಆಗ್ತಾ ಇದ್ದಿದ್ದು ಬಟ್ ಇಲ್ಲಿ ಆ ಜಯನಗರ ಫೋರ್ತ್ ಬ್ಲಾಕ್ ನ ಒಬ್ಬ ಧನಂಜಯ್ ಇವತ್ತು ಈ ಒಂದು ಕಟ್ಔಟ್ ಲೆವೆಲ್ಗೆ ನಂಗೆ ಬಹಳ ಖುಷಿ ಆಗುತ್ತೆ ಅಂಡ್ ಇನ್ನೊಂದೇನು ಅಂದ್ರೆ ಈ ಒಂದು ಜರ್ನಿಯ ಒಂದು ಒಂದು ಆಕ್ಟ್ ಅನ್ನ ಮಾಡಿದಾಗ ಅದೆಲ್ಲ ಒಂದ್ಸಲಿ ಬಂದಾಗ ಒಂದ್ ಒಂದು ಪಿಕ್ಚರ್ ಬರುತ್ತೆ ಆಲ್ರೆಡಿ ಒಂದು ಐದು ನಿಮಿಷದಲ್ಲಿ ಇಡೀ ಲೈಫ್ ಒಂದು ಪಿಕ್ಚರ್ ಸಲ ಬಂದ್ ಹೋಗುತ್ತೆ ಸೊ ಅದನ್ನ ನಾವೆಲ್ಲ ವೀಕ್ಷಿಸಿದ್ದು ಬಹಳ ಖುಷಿ ಆಯ್ತು ಅಂಡ್ ಐ ವಿಶ್ ಯು ಗ್ರೇಟ್ ಸಕ್ಸಸ್ ಡಾಲಿ ಇದೇ ರೀತಿಯಲ್ಲಿ ಒಂದು ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ ಅನ್ನು ನಾವು ಮಾಡೋಣ ಅವಾಗ ಇನ್ನೂ ಒಂದಷ್ಟು ಹಲವಾರು ದೊಡ್ಡ ದೊಡ್ಡ ಸಕ್ಸಸ್ ಗಳಾಗಿರ್ಲಿ ಅಂಡ್ ಐ ವಿಶ್ ಯು ಗ್ರೇಟ್ ಸಕ್ಸಸ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಯು ಮೋಸ್ಟ್ ವೆಲ್ಕಮ್ ಯು ಸುಜಾ ನಾನು ನಿಮ್ಗೆ ಯಾವಾಗ್ಲೂ ರಘು ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್ ಜೆಸ್ಸಿನಲ್ಲಿ ನಿಮ್ ಇಬ್ರು ಜರ್ನಿ ಒಟ್ಟಿಗೆ ಸ್ಟಾರ್ಟ್ ಆಯ್ತು ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಫೈನ್ಲಿ ನೀವು ಪ್ರೊಡ್ಯೂಸರ್ ಆಗಿ ಹೆಡ್ ಬುಷ್ ಮಾಡಿದ್ರಿ ಅದರಲ್ಲೂ ಜೊತೆಲಿ ಆಕ್ಟ್ ಮಾಡಿದ್ರಿ ಅಂಡ್ ಗ್ರೇಟ್ ಸಕ್ಸಸ್ ಫಾರ್ ದ್ಯಾಟ್ ಫಿಲ್ಮ್ ಆಲ್ಸೋ ಅಂಡ್ ಮಧ್ಯದಲ್ಲಿಲ್ಲೋ ರತ್ನನ್ ಪ್ರಪಂಚದಲ್ಲಿ ನಿಮ್ ಅಕ್ಕನ ರೋಲ್ ಆನ್ ಮಾಡಿದೆ ನನಗೆ ಈ ಎಲ್ಲಾ ಪಾತ್ರಗಳಲ್ಲಿ ನನಗೆ ಬಹಳ ಪರ್ಸನಲ್ ಆಗಿ ಒಬ್ಬ ಕಲಾವಿದೆಯಾಗಿ ಬಹಳ ಖುಷಿ ಕೊಡುವಂತಹ ನಿಮ್ಮ ಒಂದು ರೋಲ್ ಅಂದ್ರೆ ಅದು ನಿರ್ಮಾಪಕಂದು ಅದ್ ನಾನು ನಿಮ್ಗೆ ಆಲ್ರೆಡಿ ಫೋನ್ ಅಲ್ಲಿ ಸುಮಾರು ಸರಿ ಹೇಳಿದೀನಿ ಇದು ನಮ್ಮ ನಮ್ಮ ವೃತ್ತಿ ನಮ್ಮ ಕೆಲಸ ನಮಗ ಅನ್ನ ಹಾಕುವಂತದ್ದು ಆ ಅನ್ನಾನ ನೀವು ಕೊಡ್ತಾ ಇದ್ದೀರಾ ಆ ದೇವರು ಇನ್ನೂ ನಿಮಗೆ ಹೆಚ್ಚು ಶಕ್ತಿ ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಗಾಡ್ ಬ್ಲೆಸ್ ಯು ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಜಸ್ಸಿ ಜಸ್ಸಿಯಿಂದಾನು ಪರಿಚಯ ಅಲ್ಲಿ ಬಂದಾಗ್ಲೂ ಪಾತ್ರ ಎಲ್ಲ ನೋಡಿ ಹೇಳಿದ್ರಿ ಇಲ್ಲ ನೀವು ತುಂಬಾ ದೂರ ಹೋಗ್ತೀರಾ ಅಂತ ಹೇಳಿ ಅಂದ್ರೆ ಆ ತರದ ಒಂದೊಂದು ಮಾತುಗಳು ಒಂದೊಂದು ಹೆಜ್ಜೆ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆದಿತ್ಯ ಕೆಳಗೆ ಇಷ್ಟಪಡ್ತೀನಿ ನಿಮ್ಮ ಜಮಾಲಿ ಗುಡದ ಹೀರೋ ಹೌ ಲಕ್ಕಿ ಆರ್ ಯು ಟು ಆಕ್ಟ್ ನೆಕ್ಸ್ಟ್ ಟು ಹಿಮ್ ವೆರಿ ವೆರಿ ಲಕ್ಕಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅದಿತಿ ವೆರಿ ನೈಸ್ ಬಟ್ ಒಂದಂತೂ ಸತ್ಯ ಹಣ ಸಂಪಾದನೆ ಮಾಡಿ ಮನೆ ಕಟ್ಟೋದು ತುಂಬಾ ಈಜಿ ಅಂತ ಹೇಳಲ್ಲ ಬಟ್ ಒಂದ್ ಪಕ್ಷಕ್ಕೆ ಓಕೆ ಆದ್ರೆ ಅಭಿಮಾನಿಗಳ ಸಂಪಾದನೆ ಮಾಡಿ ಈ ತರ ಕಟ್ಔಟ್ ಕಟ್ಟದಿದೆಯಲ್ಲ ಅದು ನಿಜವಾದ ಸಾಧನೆ ಹಾಗಾಗಿ ಧನಂಜಯ್ ಅವರೇ ನಿಮ್ಮ ಪಾತ್ರಗಳು ಎಲ್ಲ ಇಲ್ಲೇ ಇದೆ ಈ ಎಲ್ಲಾ ಪಾತ್ರಗಳ ಜೊತೆ ನೀವು ಯಾಕೋ ನಮ್ಮಮ್ಮ ಸೂಪರ್ ಸ್ಟಾರ್ ಗೆ ಕಲರ್ಸ್ ಕನ್ನಡಕ್ಕೆ ಈ ಟೀಮ್ ಗೆ ಈ ತರ ಒಂದ್ ಎಫರ್ಟ್ ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಏನು ಪ್ರತಿ ಸರಿ ಏನೇನೋ ಪಾತ್ರಗಳು ಟ್ರೈ ಮಾಡ್ತಿರ್ತಿರಲ್ಲ ಅಂತ ಸೋಲೋಗೆಲ್ಲೋ ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಅಷ್ಟು ಪಾತ್ರಗಳು ಎಷ್ಟೊಂದ್ ಪಾತ್ರಗಳು ಕಾಣ್ಬೇಕಿಂಗ್ ನನಗೆ ನನ್ನ ಜರ್ನಿಲಿಂತ ಒಂದಿಷ್ಟು ಪಾತ್ರಗಳನ್ನ ಇಲ್ಲಿ ಕುತ್ಕೊಂಡು ನೋಡ್ದಂಗ್ ಒಟ್ಟಿಗೆ ವೆರಿ ನೈಸ್ ಬಟ್ ನಿಜವಾಗ ನಾನು ಅಷ್ಟೇ ಒಬ್ಬ ಗೆಳೆಯನಾಗಿ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಐ ಎಮ್ ಸೋ ಪ್ರೌಡ್ ಆಫ್ ಯು ಬಹಳ ಖುಷಿ ಆಗುತ್ತೆ ಧನುಜಯ್ ನಮ್ಮ ಫ್ರೆಂಡ್ ಅಂತ ಹೇಳ್ಕೊಳಕ್ ಬಹಳ ಖುಷಿ ಆಗತ್ತೆ ನಿಮ್ಮ ಸಕ್ಸಸ್ ಇದೇ ತರ ಮುಂದುವರಿಲಿ ಸದ್ಯಕ್ಕೆ ನಿಮ್ಮ ಒಂದು ರ್ಯಾಂಪ್ ವಾಕ್ ನಮ್ಮ ಮುಂದೆ ಬರ್ಲಿ ಅಂಡ್ ಬಾರ ನೀನ್ ಬಾರ ಎಲ್ಲಾ ಸೀರಿಯಸ್ಲಿ ಸಕಲ ಮಾಡಿದ್ರಿ ಅನ್ಮೋಲ್ ಧನಂಜಯ್ ಅವ್ರೆ ನಿಮ್ಮ ಈ ಒಂದು ಜರ್ನಿ ಇನ್ನು ಐವತ್ತಲ್ಲ ನೂರು ವರ್ಷ ಹಿಂಗೆ ಹೋಗ್ತಾ ಇರ್ಲಿ ಸಾಕ್ತಾ ಇರ್ಲಿ ಕಾಟೋ ಬೀಳ್ತಾ ಬಡವ್ರ ಮನೆ ಮಕ್ಳು ಬೆಳೀತಾ ಇರ್ಲಿ ಅಂತ ಹೇಳ್ತಾ ನಮ್ಮ ಫ್ಯಾಮಿಲಿ ಪಾರ್ಟಿನಲ್ಲಿ ಫ್ಯಾಮಿಲಿ ಪಾರ್ಟಿ ಅಂತಂದ ಮೇಲೆ ಸುಮ್ನೆ ಡ್ಯಾನ್ಸ್ ಅದು ಇದು ಏನೋ ಸ್ಕಿಟ್ ಗಿಟ್ ಇವೆಲ್ಲ ಮಜಾ ಇರಲ್ಲ ಒಂದ್ ಚಿಯರ್ ಚೇರ್ ಗಲ್ಸ್ ಇದ್ರೆ ಅದ್ರ ಎಂಟರ್ಟೈನ್ಮೆಂಟ್ ಡಬಲ್ ಆಗ್ಬಿಡುತ್ತೆ ಇಲ್ಲಾಂದ್ರೆ ನಮ್ಮ ರಜತ್ ವಾಪಸ್ ಹೋಗ್ಬಿಡ್ದೀನಿ ಅಂತ ಕೂತಿದ್ದೆ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ ಆಗಿ ಇಂತವ್ರ ಪಕ್ಕ ಕೂತ್ಕೊಂಡು ಏನು ಮಾಡಕ್